ಬರೀ 27ನೇ ತಾರೀಕು ಸಾಂಗ್ ಲಾಂಚ್ ಮಾಡಿದ್ವಿ. ಅವತ್ತು ನಮ್ಮ ಮಾಧ್ಯಮ ಹಾಗೂ ಎಲ್ಲ ಪತ್ರಿಕಾ ಅದು ಡಿಜಿಟಲ್ ಎಲ್ಲರೂ ಸೇರಿ ಅವತ್ತು ಆ ಸಾಂಗ್ಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೇನೆ ಇವತ್ತು 17 ಮಿಲಿಯನ್ ಹತ್ರ ರೀಚ್ ಆಗಿದೆ ಸಾಂಗು. ಯಾಕಂದರೆ ನಾನು ಯಾವುದೇ ಈವೆಂಟ್ಗಳು ಪ್ರೆಸ್ ಮೀಟ್ಗಳು ಸಾಕಷ್ಟು ಮಾಡ್ತಾ ಇರ್ತೀವಿ, ಬೇರೆ ಸಿನಿಮಾಗಳನ್ನೆಲ್ಲ ಪ್ರಮೋಟ್ ಮಾಡ್ತಾ ಇರ್ತೀನಿ. ಬಟ್ ನಮ್ಮ ಸಿನಿಮಾದು ಅಂತ ಬಂದಾಗ ನನಗೆಲ್ಲೋ ಒಂದು ಚಿಕ್ಕ ಭಯ ಅಂದರೆ ಎಲ್ಲಿ, ಯಾಕಂದರೆ ಬೇರೆಯವ್ರದೆಲ್ಲ ಬಂದು ಚಿಟಿಕೆ ಹೊಡೆದಂಗೆ ಎಲ್ಲಿ ಎಷ್ಟು ದೊಡ್ಡ ಈವೆಂಟ್ ಆಗಲಿ ಎಷ್ಟು ದೊಡ್ಡ ಇದಾಗಲಿ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಮ್ಮದು ಚಿಕ್ಕ ಕಾರ್ಯಕ್ರಮ ಆದರೂ ಭಯ ಜಾಸ್ತಿ ನನಗೆ, ಯಾಕಂದರೆ ಎಲ್ಲೂ ಒಂದು ಚಿಕ್ಕ ಮಿಸ್ಟೇಕ್ ಆಗಬಾರ್ದು, ಒಂದು ಚಿಕ್ಕದಾಗಿ ಇದು ನಡೀಬಾರ್ದು ಅಂತ. ಬಟ್ ನಮ್ಮ ಪಿ ಆರ್ ವೆಂಕಟೇಶಣ್ಣ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ಆ ಸಾಂಗ್ ಇವತ್ತು ಅಷ್ಟು ದೊಡ್ಡ ಹಿಟ್ ಆಗಿದೆ ಅಲ್ಲಿವರೆಗೂ ರೀಚ್ ಆಗಿದೆ ಅಂದರೆ ಅದೆಲ್ಲ ನಿಮ್ಮೆಲ್ಲರ ಸಪೋರ್ಟು. ನಿಮ್ಮೆಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ಇಲ್ಲಿ ಬಂದಿರೋಂಥ ನಮ್ಮ ಚೇತನ್ ಗೌಡರಾಗ್ಬೋದು, ಸಂಜಯ್ ಗೌಡರು, ನಮ್ಮ ಮಹೇಶ್ ಅವರು ಮದಗಜ, ನಮ್ಮ ರಾಜೇಶ್ ಸರು, ನಮ್ಮ ಗೋವಿಂದರಾಜ್ ಸರ್, ಇವರೆಲ್ಲ ಏನಂದರೆ ಗೆಸ್ಟ್ಗಳು ನಮಗೆ. ಯಾಕಂದರೆ ನಮಗೇನು ಗೊತ್ತಾ, ಒಂದು ಪರ್ಟಿಕ್ಯುಲರ್ ಎಲ್ಲ ಕೇಳ್ತಾ ಇದ್ರು ಬೆಳಗಿಂದ ಈ ಸಾಂಗ್ ಯಾರನ್ನ ಒಬ್ರ ಕೈಯಲ್ಲಿ ಮಾಡಿಸ್ಬಾರ್ದು ಅಂದ್ರೆ. ನಂದು ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲ ಹೀರೋಗಳ ಜೊತೆನೂ ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ನನಗೆ ಒಬ್ಬರನ್ನ ಕರೆದು ಒಬ್ಬರನ್ನ ಬಿಟ್ಟು ಒಂದು ಸಾಂಗ್ ಒಬ್ಬರ ಕೈಯಲ್ಲಿ ಮಾಡಿಸಿ ಇನ್ನೊಬ್ಬರ ಕೈ ಬಿಡೋಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾನು ಯಾರನ್ನೂ ಕರೆಯೋಕ್ಕಾಗದೆ ನಾವೇ ಸಾಂಗ್ ಲಾಂಚ್ ಮಾಡ್ಕೊತ ಇದ್ದೀವಿ. ಯಾಕಂದರೆ ನಾನು ಕರೆದು ಎಲ್ಲರೂ ಯಾರು ಬೇಕಾದ್ರೂ ಬರ್ತಾರೆ. ಬಂದರೂ ಇಲ್ಲೇನಂದರೆ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕರೆದು ಮಾಡೋಕ್ಕೆ ನನಗೆ ಒಂದು ಮುಜುಗರ. ಅಂದರೆ ಈಗ ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ನಮ್ಮ ಜಗ್ಗೇ ಸರ್ ಹೇಳಿದ್ರು, ಏನಪ್ಪ ನಮ್ಮನ್ನೆಲ್ಲ ಕರೆದೇ ಇಲ್ಲ ನೀವು, ಅಂದರೆ ನಾವೆಲ್ಲ ನೀವು ಇದ್ದು ನೀವು ನಮ್ಮನ್ನು ಕರೆದಿಲ್ಲ ಅನ್ನೋ ಆ ಥರ ಒಂದು ಪರಿಸ್ಥಿತಿ ಸಿಕ್ಕೊಂಬಿಡ್ತೀನಿ ನಾನು. ಅದಕ್ಕೋಸ್ಕರ ಈಗ ಓದ್ ಸಾಂಗ್ ಆಗಲಿ ಈ ಸಾಂಗ್ ಆಗಲಿ ನಾನು ಯಾವುದು ಗೆಸ್ಟ್ಗಳನ್ನ ಕರೆಯದೆ ನಾವೇ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡೆಫಿನೆಟ್ಲಿ ಪ್ರೀ ರಿಲೀಸ್ ಇವೆಂಟ್ಗೆ ಎಲ್ಲರನ್ನೂ ಕರೆದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾದ ಎಲ್ಲ ಹೀರೋಗಳನ್ನ ಕರೆದು ಎಲ್ಲ ಆರ್ಟಿಸ್ಟ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಮಗೆ. ಅದಕ್ಕೋಸ್ಕರ ಎಲ್ಲ ನೆಕ್ಸ್ಟ್ ಇದು ಮಾಡ್ತೀನಿ. ಮತ್ತು ಇವಾಗ ಒಂದು ವಿಡಿಯೋ ನೋಡಿದ್ರೆ ಏನು ಮಾಡಬೇಕು ಅಂತ ಚಂದನ್ ಒಬ್ಬರದು, ನಾವು ಹೆಂಗೆ ಅಂದರೆ ತುಂಬ ದಿವಸ ಲಾಸ್ಟ್ ಟೈಮ್ ಸ್ಟೇಜಲ್ಲಿ ಹೇಳಿದೆ, ತುಂಬ ದಿವಸ ಆದಮೇಲೆ ನಾನು ಒಬ್ಬರ ಹತ್ರ ತುಂಬ ಕ್ಲೋಸ್ ಆಗಿರೋದು ಅವ್ರ ಹತ್ರನೇ. ಅಷ್ಟು ಇದ್ದಾಗೋ ನಮ್ಮಿಬ್ಬರಲ್ಲೂ ಒಂದು ಚಿಕ್ಕ ಜಗಳ ಆಗಲಿರುತ್ತೆ. ಜಗಳ ಅಂದರೆ ಯಾವ ಥರ ಅಂದರೆ, ಅವರು ಪಾಪ ಒಂದು ಸಾಂಗ್ ಕ್ರಿಯೇಟ್ ಮಾಡ್ತಾರೆ ನೈಟ್ ಆ್ಯಂಡ್ ಡೇ ಕೂತ್ಕೊಂಡು, ಒಂದು 8 ದಿವಸನೋ 7 ದಿವಸನೋ ಒಂದು ಸಾಂಗ್ ಕ್ರಿಯೇಟ್ ಮಾಡಿಬಿಟ್ಟು, ಬ್ರೋ ಒಂದು ಸಾಂಗ್ ಕಲಿಸಿ ನೋಡಿ ಬ್ರೋ ಅಂತ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಸಾಂಗ್ ಕೇಳ್ತೀನಿ, ಸಾಂಗ್ ಏನೋ ತುಂಬ ಚೆನ್ನಾಗಿರುತ್ತೆ, ಬಟ್ಟು ಸಿಚುವೇಶನ್ಗೆ ಯಾವುದೇ ಕಾರಣ ನಮ್ಮ ಸಿನಿಮಾದಲ್ಲಿ ಬರೋಂಥ ಸಿಚುವೇಶನ್ಗೆ ಎಲ್ಲೋ ಒಂದು ಕಡೆ ಸೂಟ್ ಆಗ್ತಾ ಇರಲ್ಲ. ಇದೇ ಥರ 3-4 ಸಾಂಗ್ ಪಾಪ ಅವರು ಅದೇನಂದರೆ ರಫ್ ವರ್ಷನ್ ಮಾಡಿದಾಗ ನಂಗೆ ಕಲಿಸಲ್ಲ, ಫೈನಲ್ ಮಾಡಿಬಿಟ್ಟೆ ಕಲಿಸೋದು. ಯಾಕಂದರೆ ಇವ್ರು ಕ್ಲಿಯರಾಗಿ ಗೊತ್ತಾಗಲಿ ಸಾಂಗು ಅಂತ. ಆ 4 ಸಾಂಗ್ನು ನಾನು ಒನ್ ಬೈ ಒನ್ ಇಲ್ಲ ಬ್ರೋ ಅದು ಇನ್ನೂ ಏನೋ ಮಾಡ್ದ ಇನ್ನೂ ಏನೋ ಮಾಡ್ದ ಅಂತೇಳಿ ಲಾಸ್ಟ್ಗೆ ಅವ್ರು ಟೆನ್ಷನ್ ಆಗುತ್ತೆ, ಬ್ರೋ ಏನು ಮಾಡಬೇಕು ನೀವು ಏನೋ ಒಂದು ಮಾಡಿ ಅಂತೇಳಿ ಬಿಟ್ಬಿಟ್ರು. ನನಗೂ ಈಗ ಸಾಂಗ್ ಶೂಟಿಂಗ್ ಹೋಗಬೇಕು, ಸಿನಿಮಾ ರಿಲೀಸ್ ಮಾಡಬೇಕು. ಒಂದು ದಿವಸ ಏನಾಯಿತು, ವಿಜಯೇಶ್ವರ್ ಅವರು ಅವ್ರದ್ದು ಮದುವೆದು ಇನ್ವಿಟೇಷನ್ಗೆ ಏನಕ್ಕೂ ಒಂದ್ಸತಿ ಬಂದು ಮೀಟ್ ಆಗಿದ್ರು. ಸೆಕೆಂಡ್ ಡೇ ಏನೋ ಒಂದು ಹಿಂಗೆ ಕೂತ್ಕೊಂಡು ಸಾಂಗ್ ಡಿಸ್ಕಷನ್ ಮಾಡ್ತಿದ್ವಿ, ಅವ್ರದೇ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ಕೇಳಿದೆ, ಬ್ರೋ ಎಲ್ಲಿದ್ದೀರಾ ಅಂದೆ. ಈ ಥರ ಎಲ್ಲೋ ಇದ್ದೀನಿ ಅಂದರು, ಬನ್ನಿ ಒಂದು 2 ನಿಮಿಷ ಅಂತೇಳಿ ಕರೆದೆ. ಬಂದರು, ಸೀದಾ ಕರ್ಕೊಂಡೋಗಿ ಚಂದನ್ ಬ್ರೋ ಹತ್ರ ಕುಣಿಸ್ಬಿಟ್ಟು, ಬ್ರೋ ಒಂದು ಸಾಂಗು ಇವತ್ತು ನಾವು ಮಾಡಬೇಕು, ಫಿನಿಷ್ ಆಗಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಏನು ನಾವು ಕ್ರಿಯೇಟ್ ಮಾಡ್ದಲ್ಲ ಅದು ಒರಿಜಿನಲ್ ಆಗಿ ನಡೆದಿರುವಂಥ ಸಿಚುವೇಶನ್ ಅದು, ವಿತ್ ಇನ್ ನೀವು ನಂಬ್ತಿರಲ್ವೋ, ಆದರೆ ನಾನು ಅಲ್ಲಿ ಕೆಳಗೆ ಓಟ್ ಬಂದಲ್ಲ ಅದು ಮಾತ್ರ ಕ್ರಿಯೇಟು. ಬಟ್ ನಾವೆಲ್ಲ ಅಲ್ಲೇ ಕೂತಿದ್ವಿ, 5 ನಿಮಿಷದಲ್ಲಿ ಅವರು ಲಿರಿಕ್ಸ್ ಅಲ್ಲಿ ಎತ್ಕೊಂಡ್ರು, ಇವ್ರು ಟ್ಯೂನ್ ಹಾಕಿದ್ರು, 5-10 ನಿಮಿಷದಲ್ಲಿ ಒಂದು ಟ್ಯೂನ್ ಸಿಕ್ತು ನಮಗೆ. ಅದೇ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹುಡುಕ್ತಿದ್ವಲ್ಲ, ಇದನ್ನೇ ಯಾಕೆ ಒಂದು ಸಾಂಗ್ ಮಾಡಬಾರ್ದು. ಎಲ್ಲರ ಲೈಫಲ್ಲೂ ಪ್ರತಿಯೊಬ್ಬರು ಬಾಯಲ್ಲಿ ನಾವು ಅನ್ಕೊತಾರೆ ಏನು ಮಾಡೋದು ಅದನ್ನೇ ಇಟ್ಕೊಂಡು ಸಾಂಗ್ ಮಾಡೋಣ ಅಂತೇಳಿ ಅದನ್ನು ಡಿಸ್ಕಸ್ ಮಾಡಿ ಟ್ರೆಂಡಿಂಗಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ. ಇವತ್ತು ಟ್ರೆಂಡಿಂಗಿಗೆ ಬರೋಕ್ಕೆ 1 ಮಿಲಿಯನ್ ಕ್ರಾಸ್ ಆಗಿದೆ. ಎಲ್ಲ ಇದು ಇಷ್ಟು ಒಂದು ಸಾಂಗ್ಸ್ಗೆ ಪ್ರತಿಯೊಂದು ಚೆನ್ನಾಗಿ ಬರೋದಕ್ಕೆ ಈ ನಮ್ಮ ಚಂದನ್ರು ಆಗ್ಬೋದು, ಅಪೂರ್ವ ಆಗ್ಬೋದು, ಪ್ರತಿಯೊಬ್ಬರು ನಮ್ಮ ಟೀಮು, ನಮ್ಮ ಮೋಹನ್ ಮಾಸ್ಟ್ರು, ನಮ್ಮ ಡೈರೆಕ್ಟ್ರು, ಪ್ರತಿಯೊಬ್ಬರು ನಮ್ಮ ಆರ್ಟ್ ಡೈರೆಕ್ಟ್ರು, ನಮ್ಮ ದಾಸಣ್ಣ ಕ್ಯಾಮ್ರಾಮ್ಯಾನು. ದಾಸಣ್ಣ ಹೆಂಗೆ ಅಂದರೆ ಅವರು ಏಜಲ್ಲಿ ಸ್ವಲ್ಪ ಡಿಫ್ರೆಂಟು, ಆದರೆ ಮೈಂಡಲ್ಲಿ ನಮಗಿನ್ನ ಫಾಸ್ಟು ಅಷ್ಟೇ ಲವ್ ಬಿಡ್ತಾ ಇರೋದು. ಅಂದರೆ ನಾವು ಅನ್ಕೊತೀವಿ ಇವ್ರ ಕೈಯಲ್ಲಿ ಇದೆಲ್ಲ ಹಿಂಗೆ ಮಾಡ್ಬೋದು. ನಾನು ತುಂಬ ಜನ ಅದೇ ಕೇಳ್ತಾರೆ, ಸಾಂಗ್ ನೋಡಿದಾಗ ಅದೇ ಕೇಳಿದ್ರು, ಡ್ಯಾನ್ಸ್ ಸಾಂಗ್ ನೋಡಿದಾಗ ಅದೇ ಕೇಳಿದ್ರು, ಯಾರು ಕ್ಯಾಮ್ರಾಮ್ಯಾನ್ ಇಲ್ಲ ಅವರಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ಯೂಸ್ ಮಾಡ್ಕೋಬೇಕು ಅಷ್ಟೇ. ಆ ಥರ ಎಲ್ಲ ವಿಷಯಗಳಲ್ಲೂ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ಟೀಮ್ಗೆ ಒಂದು ಒಳ್ಳೆ ಸಾಂಗು, ಮತ್ತು ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸು ಇವತ್ತು ಈ ಸಾಂಗ್ ಮೇಲಿರಲಿ. ಈ ಸಿನಿಮಾನು ಆದಷ್ಟು ಬೇಗ, ಇನ್ನು 2 ಸಾಂಗ್ ಇದೆ, ಒಂದು ಟ್ರೈಲರ್ ರಿಲೀಸ್ ಇದೆ, ಒಂದು ಸಾಂಗ್ ಮಾತ್ರ ಪೆಂಡಿಂಗ್ ಇದೆ ಶೂಟಿಂಗು. ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ ಆ ಸಾಂಗ್ನ ಸಿನಿಮಾನ ಆಚೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.